ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿಪ್ ಶ್ರೀ. ಫ್ರೆಂಡ್ಸ್, ಇವತ್ತು ಅಪ್ಪು ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಹಾಗೆ ಅಪ್ಪು ಅವರ ಕನಸನ್ನ ಅಶ್ವಿನಿ ಮೇಡಮ್ ಅವರು ನನಸನ್ನ ಮಾಡಿದ್ದಾರೆ. ಏನು ಅಂತ ಕೇಳ್ತೀರಾ, ಬನ್ನಿ ನೋಡೋಣ. ನಾವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಅನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಫ್ರೆಂಡ್ಸ್, ಹೌದು, ತಮಗೆಲ್ಲ ಗೊತ್ತೇ ಇದೆ ಗಂಧದ ಗುಡಿ ಸಿನಿಮಾದ ಬಗ್ಗೆ. ಸ್ನೇಹಿತರೆ, ಗಂಧದ ಗುಡಿ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಒಂದು ಕನಸಾಗಿತ್ತಂತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದ ವನ್ಯ ಸಂಪತ್ತು, ಪ್ರಕೃತಿಯ ಸೌಂದರ್ಯವನ್ನ ಕನ್ನಡಿಗರಿಗೆ ಪರಿಚಯಿಸಬೇಕು, ಮತ್ತೆ ಅದನ್ನ ಭವಿಷ್ಯದಲ್ಲಿ ಅದನ್ನ ಕಾಪಾಡಬೇಕು ಭವಿಷ್ಯಕ್ಕಾಗಿ ಅನ್ನುವಂತ ಕನಸು ಅಪ್ಪು ಅವರದಾಗಿತ್ತಂತೆ ಸ್ನೇಹಿತರೆ. ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಗಂಧದ ಗುಡಿ ಸಿನಿಮಾವನ್ನ ಅಪ್ಪು ಅವರು ಮಾಡ್ತಾರೆ. ಈ ಒಂದು ಕನಸನ್ನ ನನಸು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅಶ್ವಿನಿ ಮೇಡಮ್ ಅವರು ನಿನ್ನೆ ಅಷ್ಟೇ ಒಂದು ಹೇಳಿಕೆಯನ್ನ ಅವರು ಟ್ವಿಟರ್ ನಲ್ಲಿ ಟ್ವೀಟ್ ಮಾಡ್ಕೊಂಡಿದ್ದಾರೆ, ಮತ್ತೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಅವರ ಲೆಟರ್ಡ್ ಅಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಇರುವಂತದ್ದು ನೀವು ನೋಡ್ತಾ ಇದ್ದೀರಲ್ಲಿ. ನಾಡಿನ ಸಮಸ್ತ ಜನತೆಗೆ ಗಂಧದ ಗುಡಿ ಅಪ್ಪು ಅವರ ಒಂದು ಕನಸು, ಕರ್ನಾಟಕದ ವನ್ಯ ಸಂಪತ್ತು ಹಾಗೂ ಪ್ರಕೃತಿ ಸೌಂದರ್ಯವನ್ನ ಕನ್ನಡಿಗರಿಗೆ ಪರಿಚಯಿಸುವ ಅವರ ಹಂಬಲ ಈ ಸಿನಿಮಾ ರೂಪುಗೊಳ್ಳಲು ಕಾರಣ. ಅಪ್ಪು ಅವರ ಉದ್ದೇಶ, ಈ ಸಿನಿಮಾ ಎಲ್ಲ ಕನ್ನಡಿಗರು ನೋಡಲೇಬೇಕೆಂಬುದು, ಅದರಲ್ಲೂ ಮಕ್ಕಳು ನೋಡಬೇಕೆಂಬುದು. ಈ ಸಲುವಾಗಿ ನಾನು ಹಾಗೂ ಕರ್ನಾಟಕ ಚಿತ್ರ ತಂಡದ ಎಲ್ಲರೊಡನೆ ಚರ್ಚಿಸಿ ವಿತರಕರ ಹಾಗೂ ಪ್ರದರ್ಶಕರ ಸಹಕಾರದೊಂದಿಗೆ ನಮ್ಮ ಚಿತ್ರ ಗಂಧದ ಗುಡಿಯನ್ನ 7/11/2022 ಅಂದ್ರೆ ಸೋಮವಾರದಿಂದ 10/11/2022 ಗುರುವಾರದವರೆಗೂ ಸಿಂಗಲ್ ಸ್ಕ್ರೀನ್ಸ್ ಥಿಯೇಟರ್ಗಳಲ್ಲಿ 56 ರೂಪಾಯಿಗಳಿಗೆ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ 112 ರೂಪಾಯಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ದಿನದ ಎಲ್ಲ ಆಟಗಳು ಪ್ರದರ್ಶನ ಮಾಡಬೇಕೆಂದು ನಿರ್ಧಾರವನ್ನು ಮಾಡಿದ್ದೇವೆ. ನಮ್ಮ ಮಕ್ಕಳ ನಾಳೆಗಳಿಗಾಗಿ ಕಾಡನ್ನು ಸಂರಕ್ಷಿಸೋಣ, ಗಂಧದ ಗುಡಿಯನ್ನ ತೋರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಂತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂತೇಳಿ ನೋಡಿದ್ರಲ್ಲ ಸ್ನೇಹಿತರೆ, ನಿಜವಾಗ್ಲೂ ನಾವು ಅಶ್ವಿನಿ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ, ಅಪ್ಪು ಅವರು ಈ ದಿನ ನಮ್ಮನ್ನೆಲ್ಲರನ್ನ ಅಗಲಿ ಹೋಗಿದ್ದಾರೆ. ಅವರ ಕೊನೆಯ ಆಸೆಯಾದಂತಹ ಗಂಧದ ಗುಡಿ ಸಿನಿಮಾವನ್ನ ಎಲ್ಲರೂ ನೋಡ್ಲಿ ಎನ್ನುವಂತಹ ಉದ್ದೇಶದಿಂದ ಈ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡು ಅವರ ಕನಸನ್ನ ನೆನಸು ಮಾಡಿದ್ದಾರೆ. ಈ ಒಂದು ಉದ್ದೇಶಕ್ಕಾಗಿ ಅಶ್ವಿನಿ ಮೇಡಮ್ ಅವರಿಗೆ ನಾವೆಲ್ಲರೂ ಥ್ಯಾಂಕ್ಸ್ ಅನ್ನ ಹೇಳೋಣ ಅಂತೇಳಿ ನಮ್ಮ ಚಾನೆಲ್ನ ಕಡೆಯಿಂದ ಅಶ್ವಿನಿ ಮೇಡಮ್ ಅವರಿಗೆ ಹ್ಯಾಟ್ಸಾಫ್ ನ ಹೇಳ್ತಾ, ಫ್ರೆಂಡ್ಸ್, ಇದಾಯ್ತು ಇವತ್ತು ಅಪ್ಪು ಅಭಿಮಾನಿಗಳಿಗೆ ಅಶ್ವಿನಿ ಮೇಡಮ್ ಅವರು ಕೊಟ್ಟಿರುವಂತಹ ಗುಡ್ ನ್ಯೂಸ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ 4 ದಿನ ಯಾರೆಲ್ಲ ಗಂಧದ ಗುಡಿ ಚಿತ್ರವನ್ನ ನೋಡಬೇಕು ಅಂತ ಅನ್ಕೊಂಡಿದ್ರಿ, ದಯವಿಟ್ಟು ಹೋಗಿ ಆ ಸಿನಿಮಾವನ್ನು ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ.